ಕೊಟ್ಟು ಬಳ್ಳಾರಿದಕ್ಕೆ 16 ಕೋಟಿ 66 ಲಕ್ಷ ಖರ್ಚು ಮಾಡ್ತಾ ಇದ್ದೀವಿ. ಹೊಸಪೇಟೆಗೆ 15 ಕೋಟಿ 17 ಲಕ್ಷ ಖರ್ಚು ಮಾಡ್ತಾ ಇದ್ದೀವಿ. ಗತಿಶಕ್ತಿ ಯೋಜನೆಯಲ್ಲಿ ಬೇರೆ ಬೇರೆ ನಿಲ್ದಾಣಗಳಿದೆ, ತೋರಣಗಲ್ ಅವೆಲ್ಲ ಗತಿಶಕ್ತಿ ಯೋಜನೆಯಲ್ಲಿ ಕೆಲವು ಕೆಲಸಗಳನ್ನ ನಾವು ತಗೋತಾ ಇದ್ದೀವಿ. ಒಟ್ಟು 7 ROB RUBಗೆ ನಮಗೆ ನಿಮ್ಮ MP ಸಾಹೇಬರು ಇದು ಮಾಡಿದ್ರು. ಮತ್ತೆ ನಮ್ಮ ಇವರು ಯಾರು ಬಸವರಾಜ್ ಪಾಟೀಲ ಅನ್ವರಿ ಸಾಹೇಬರು ಅವರು ಲೋಕಸಭಾ ಸದಸ್ಯರಾಗಿದ್ದರು. ಅವಾಗ ಸಿಂಧು ಯಾವುದು ಇದ್ದಿತ್ತು ಅಲ್ಲಿದ್ದು ಕೂಡ ಕೆಲವನ್ನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಇದು ಮಾಡ್ತಾ ಇದ್ದೀವಿ. ನಾವು ಈ ಬಳ್ಳಾರಿ ನಗರದಲ್ಲಿ ಈ ನಮ್ಮ ದೇವಸ್ಥಾನ ಇದೆಯಲ್ಲ, ಏನು ದೇವಸ್ಥಾನ, ನಮ್ಮ ತಾಯಿ ದುರ್ಗಮ್ಮನ ದೇವಸ್ಥಾನ ಹತ್ರ 9 ಕೋಟಿ ರೂಪಾಯಿ ಬಿಡುಗಡೆ ಕೊಟ್ಟಿದ್ದೇವೆ. ಅದು ಅಂಡರ್ ಪಾಸ್ ಏನು ಮಾಡಬೇಕು ಅದು ಮಾಡಿಲ್ಲ ಅಂದರು. ಅದಕ್ಕೆ ಇಮ್ಮಿಡಿಯೇಟಾಗಿ ಚಾಲನೆ ಕೊಟ್ಟು ಕೆಲಸ ಮಾಡೋದಕ್ಕೆ ನಾವು ಇದು ಮಾಡಿದ್ದೀವಿ. ಮತ್ತು ರೈತರ ಜಮೀನುಗಳು ಏನು ಅಕ್ವಿಜೇಷನು ಜಿಂದಾಲ್ಗೆ ಮಾಡಬೇಕು ಅಂತ ಇದು ಮಾಡಿದ್ದರು. ಅವರು ಇವತ್ತಲ್ಲಿ 1,000 ಜನ ಕುಳಿತಿದ್ದಾರೆ, ಎಲ್ಲ ಬೆಳಿಗ್ಗೆ ಬಂದು ನನಗೆ ಇದು ಮಾಡಿದ್ದರು. ನಾನು ಅಲ್ಲೇ ಬರ್ತೀನಪ್ಪ ಅಂತ ಹೇಳಿದ್ದೀನಿ. ಅಲ್ಲಿ ನಮ್ಮ ರಾಮಲೂರು, ನಮ್ಮ ಸೋಮಶೇಖರ ರೆಡ್ಡಿ ಎಲ್ಲ ಇರ್ತಾರೆ. ಅದನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ, ಅವ್ರ ಇನ್ಚಾರ್ಜ್ನವರಿಗೆ ಯಾವುದೇ ಕಾರಣಕ್ಕೂ ಪ್ರೊಸೆಸ್ ಮಾಡಬೇಡಿ, ರೈತರದು ಯಾವ ಕಾರಣಕ್ಕೂ ಅನ್ಯಾಯ ಮಾಡಬೇಡಿ. ಅವ್ರಿಗೇನಾದ್ರು ಬೇಕಾದರೆ ಬೇರೆ ಯಾವುದಾದ್ರು ರೂಟ್ ಇದ್ದರೆ ಮಾಡಲಿ. ಅವರು ಬಾಕಿ ಎತ್ತರೆ ರೈಲ್ವೆ ರೈಲ್ವೆ ಅಂತ ಇರು ಅಮರನಯ್ಯ ಅಮರಾಯಿ. ಇಡೀ ರಾಜ್ಯದಲ್ಲಿ ಮೋದಿ ಸರ್ಕಾರ ಬಂದಮೇಲೆ ಇದೊಂದು ದೊಡ್ಡ ರೆವಲ್ಯೂಷನ್ ಸರ್, ಕ್ರಾಂತಿ. ಎಲ್ಲೂ ಕೂಡ ನಾಟ್ ಓನ್ಲಿ ಕರ್ನಾಟಕ, ಎಲ್ಲ ರಾಜ್ಯದಲ್ಲೂ ಇದೇ ಬೆಳೆಕಾಳು. ನಾವೇನು ಮಾಡಿದ್ವಿ ಇವಾಗ, ನೀವೇನು ಕೊಡೋದು ಬೇಡ, ನಿಮ್ಗೆ ಏನೋ ಮಾಡಿಕೊಡ್ರಪ್ಪ, ನಾವೇ ಕಟ್ಕೊಡ್ತೀವಿ ROB RUB ಲೆವೆಲ್ ಕ್ರಾಸಿಂಗು, ಇನ್ ಇಂಟ್ರೆಸ್ಟ್ ಆಫ್ ಲೋಕಲ್ಲು, ನಾವೇ ದುಡ್ಡು ಕೊಡ್ತೀವಿ ಪೂರ್ತಿ. ಅಪ್ರೋಚ್ ರೋಡು ನಮ್ಗೆ ಮಾಡಿಕೊಡ್ರೆ ಅದು ಮಾಡೋಕ್ಕೆ ತಯಾರಾಗಿಲ್ಲ. ಅಪ್ರೋಚ್ ರೋಡ್ಗೆ ಇವೆಲ್ಲ ನೀವು ಬರೆಯೋದೇ ಇಲ್ಲ ಯಾರೂ. ಅದು ಒಂದು ಹಿಸ್ಟಾರಿಕಲ್ ಹಿಸ್ಟ್ರಿ ಇದು ಸರ್. 15,000 ಕೋಟಿ ರೂಪಾಯಿ ಇದಕ್ಕೋಸ್ಕರ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅಶ್ವಿನಿ ವೈಷ್ಣವ್ ಅವರು, ಎರಡು ಪ್ರಮುಖವಾದದ್ದನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಬೆಂಗಳೂರು ಸುತ್ತ ಒಂದು ಸರ್ಕ್ಯುಲರ್ ರೈಲ್ವೆ ಮಾಡೋದು. ಈ ಗೂಡ್ಸ್ ವ್ಯಾಗಿನ್ಗಳು ಏನು ಬರ್ತವೆ ಯಾವುದೇ ಸಿಟಿ, ಸರ್ಕ್ಯುಲರ್ ರೈಲ್ವೇಸ್, ಸರ್ಕ್ಯುಲರ್ ರೈಲ್ವೆ ಮಾಡಿ 440 ಕಿಲೋಮೀಟರ್ ಆಗ್ತದೆ. ಎಲ್ಲ ರಾಜ್ಯಗಳಿಗೆ ಹೋಗ್ತಕ್ಕಂಥ ನ್ಯಾಷನಲ್ ಹೈವೇಗಳಿರ್ಬೋದು, ಸ್ಟೇಟ್ ಹೈವೇಗಳಿಗೆ ಅಲ್ಲಿ ಒಂದೊಂದು ಕಾರಿಡಾರ್ ಮಾಡ್ತೀವಿ. ಯಾವುದೇ ಮೆಟೀರಿಯಲ್ಸು ಪೊಲ್ಯೂಷನ್ಗೋಸ್ಕರ ಅವಾಯ್ಡ್ ಮಾಡೋಕ್ಕೋಸ್ಕರ ಅಲ್ಲಿ ಮಾಡಿ ಸಬರ್ಬನ್ಗೆ ಮೆಟ್ರೋಗೆ ಅದನ್ನು ಲಿಂಕ್ ಮಾಡ್ತೀವಿ. ಇದು ಈಗಾಗಲೇ ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ, ಮತ್ತು ಬೇರೆ ಬೇರೆ 2-3 ರಾಜ್ಯದ ಇದರೊಳಗೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಇದು ಮಾಡೋದ್ರಿಂದ ಬೆಂಗಳೂರಿಗೆ, ಬೆಂಗಳೂರಿಗೆ ಬರ್ತಕ್ಕಂಥ ಸಾಗಾಣಿಕೆಗಳು ಏನಿದೆ, ವಾಹನ ಸಂದಣೆ ಮತ್ತೊಂದು ದಟ್ಟಣೆಗೆಲ್ಲ ಅವಾಯ್ಡ್ ಆಗ್ತದೆ ಅನ್ನೋ ದೃಷ್ಟಿಯಿಂದ 150,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿಗೆ ಆಯ್ತದೆ. ಇಷ್ಟೆಲ್ಲವನ್ನು ಕೂಡ ರೈಲ್ವೆ ಇಲಾಖೆನೇ ಬರೆಸೋದು ಅಂತ ಅಂದ್ಬಿಟ್ಟು ಈ ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಆದರೆ ನಮ್ಮ ಪ್ರಾಣ ಯಾವುದು ಯೋಜನೆಗಳು ಮಾಡೋಕ್ಕಾಗೋದಿಲ್ಲ ಯಾವುದೇ ರಾಜ್ಯಗಳಿಗೆ ಹೋಗಿ. ಅದನ್ನು ಮಾಡಿಕೊಂಡು ಈ ಎಲ್ಲ ಯೋಜನೆಗಳಿಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವರೇ ಸ್ವತಃ ಡೈರೆಕ್ಟಾಗಿ ಈ ಯೋಜನೆಗಳನ್ನೆಲ್ಲನೂ ಕೂಡ ಅವರೇ ಪರಿಶೀಲನೆ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮಲ್ಲಿ ನೋಡ್ರಿ ಸ್ನೇಹಿತರಾಗಿ ಸ್ನೇಹಿತರೆ, ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ರಾಷ್ಟ್ರಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. 2,62,000 ಕೋಟಿ ರೂಪಾಯಿ ನಮ್ಮ ಬಜೆಟ್, 2,62,000 ಕೋಟಿ. ಇಂದಿನ ಬಜೆಟ್ಗಳಿಗೆ ಹೋಲಿಸಿದ್ರೆ 100 ಪಟ್ಟು 200 ಪಟ್ಟು ಜಾಸ್ತಿ ಆಯ್ತದೆ. ಕರ್ನಾಟಕ ರಾಜ್ಯಕ್ಕೆ ಪ್ರತಿ ವರ್ಷ ಅಪ್ ಟು 2010 750 ಕೋಟಿ ರೂಪಾಯಿ ಕೊಡ್ತಾ ಇದ್ರು, 850 ರೂಪಾಯಿ ಕೊಡ್ತಾ ಇದ್ರು ವರ್ಷಕ್ಕೆ, 850 ಕ್ರೋರ್ಸ್. ನಮ್ಮ ಸರ್ಕಾರ ಬಂದಮೇಲೆ ಮಿನಿಮಮ್ಮು 7-7.5 ಕೋಟಿ ರೂಪಾಯಿ ನಾವು ಮೇಂಟೆನೆನ್ಸ್ ಕೊಡ್ತಾ ಇದ್ದೀವಿ. ಇದಲ್ಲದೆ ರೈಲ್ವೆ ಬಜೆಟನ್ನು ಜನರಲ್ ಬಜೆಟ್ ಸೇರಿದ ಮೇಲೆ ಸುಮಾರು 43,000 ಕೋಟಿ ರೂಪಾಯಿಗಳ
ಹದಿಮೂರು ಹದಿನಾಲ್ಕು ಪ್ರಾಜೆಕ್ಟು ಕರ್ನಾಟಕದಲ್ಲಿ ನೆನೆಗುದಿಗೆ ಬಿದ್ದಿದ್ದು. ಇದೆಲ್ಲವನ್ನು ಕೈಗೆತ್ಕೊಂಡು ಆಮೇಲೆ ಒಂದು ನಿಮಿಷ ಒಂದೊಂದು ಟ್ರೈನ್ಗೆ ಜನರಲ್ ಟ್ರೈನ್ಗಳಿಗೆ ಎರಡೆರಡು ಮೂರು ಮೂರು ಜಾಸ್ತಿ ಲಿಂಕ್ ಮಾಡ್ತಾ ಇದ್ದೀವಿ. ಆಮೇಲೆ ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಮೆಮೋ ಟ್ರೈನ್ ಮಾಡಿದೆ, ಅದನ್ನು ಎಲ್ಲ ಜಿಲ್ಲೆಗಳಿಂದ ಒಂದೊಂದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ. ಅದು ಟೈಮ್ ಎಷ್ಟು ಚಾರ್ಜ್ ಎಷ್ಟು? ತುಮಕೂರಿಂದ ಬೆಂಗಳೂರಿಗೆ 20 ರೂಪಾಯಿ, ತುಮಕೂರಿಂದ ದಾಬಸ್ಪೇಟೆ ಬಂದರೆ 10 ರೂಪಾಯಿ. ಅದು ಕೇವಲ ಇದೊಂದು ಮಾಡಬಾರ್ದು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಮಾಡೋಕೆ ಕೊಟ್ಟಿದ್ದೀವಿ. ಒಂದು ನಂದು ಏನೋ ನಂದೇ ಆದಂಥ ಒಂದಷ್ಟು ಥಾಟ್ಸ್ ಇರ್ತದೆ. ಒಂದು ಎರಡನೇದು ಈ ಅಮೃತ್ ಭಾರತ್ ಸ್ಟೇಷನ್ಗಳಿದೆಯಲ್ಲ, ಇದೊಂದು ದೊಡ್ಡ ಮಿರಾಕಿಲರಿ. ಮತ್ತು ಯಾವುದೇ ಸ್ಟೇಷನ್ಗಳು ನೀವು ಮೊದಲು ಇದ್ದರೆ ಇವತ್ತು ಅದಕ್ಕೊಂಚೂರು ಆದ್ಯತೆ ಸಿಕ್ಕಿದೆ, ಹೆದರಿಕೆ ಬಂದಿದೆ. ಡಬ್ಲಿಂಗ್ ಲೈನ್ಗಳಾಗ್ತಾಯಿದೆ, ಹಳೆ ಡೀಸೆಲ್ ಇಂಜಿನ್ಗಳು ಎಲ್ಲೂ ಕೂಡ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇವೆಲ್ಲ 10 ವರ್ಷದಲ್ಲಿ ಅಪ್ಪ ಒಂದು ಇಷ್ಟೊಂದು ಸ್ಪೀಡಾಗಿ ಹೋಗ್ತೀವಿ, ನೀವು ಒಂಚೂರು ಅದಕ್ಕೊಂಚೂರು ಸ್ಪೀಡ್ ಕೊಡಿ.